ನಮ್ ಮಗನ್ನ ಹುಡ್ಕೋದಿಕ್ಕೆ ನಾವು ಕೂಡ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಿದೆ. ನಮ್ ಹತ್ರ ಯಾವ ಸಾಕ್ಷಿಗಳಿದೆ ಅಂತ ನಾವು ಪ್ರಯತ್ನ ಮಾಡಕ್ಕೆ? ಈ ವಿಷಯದಲ್ಲಿ ನಾವು ನಿಸ್ಸಹಾಯಕರಾಗಿದ್ದೀವಿ ವೇದ. ಈಗಿರೋ ಪರಿಸ್ಥಿತಿಲಿ ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಅವನಿ, ನಿಹಾರಿಕಾ ವಿಷಯನ ಅಮ್ಮನಿಗೆ ಹೇಳ್ಬಿಡೋಣ ಅನಿಸ್ತಿದೆ. ನಿಹಾರಿಕಾ ವಿಷಯನ? ಏನದು? ನಾವು ಮಾಡ್ತಿರೋ ಪ್ರಯತ್ನಗಳಿಗೆ ನಿಹಾರಿಕಾ ಅಡ್ಡಿ ಮಾಡ್ತಿರೋ ವಿಷಯದ ಬಗ್ಗೆ. ನಿನ್ನೆ ನಮಗಿಂತ ಮೊದಲು ಆ ರಾಜನ ಭೇಟಿ ಮಾಡಿದ ಹಾಗೆ ನಾಳೆ ದಿನ ನಮಗಿಂತ ಮೊದಲು ಆ ಸೂರಮ್ಮನ ಭೇಟಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು, ಹೆದರ್ಸೋದು ಮಾಡಿದ್ಲು ಅಂತಂದ್ರೆ ನಮ್ಮ ಅಣ್ಣನ ವಿಷಯ ಹೊರಗಡೆ ಬರೋದೇ ಇಲ್ಲ ಅಲ್ವಾ? ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಅಮ್ಮ ಅಪ್ಪನಿಗೆ ಸೂರಮ್ಮನ ವಿಷಯ ಹೇಳೋದು ಒಳ್ಳೇದು ಅನಿಸ್ತಿದೆ. ಬೇಡ ಬಾವ. ಯಾಕೆ? ನಿಹಾರಿಕಾ ಬಗ್ಗೆ ಇವಾಗ ನಾವ್ ಏನ್ ಹೇಳಿದ್ರು ಅತ್ತೆಯವರು ನಂಬೋ ಪರಿಸ್ಥಿತಿನಲ್ಲಿಲ್ಲ. ನಾವ್ ಹೇಳಿದ್ದನ್ನ ನಿಹಾರಿಕಾ ಸ್ಪಾಟ್ ಅಲ್ಲಿ ರಿವರ್ಸ್ ಮಾಡ್ತಾಳೆ. ಇವಾಗ ನಾವು ನಿಹಾರಿಕಾ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ ಕೆಲ್ಸ ನಾವು ಮಾಡ್ಕೊಂಡು ಹೋಗೋಣ. ಅತ್ತೆಯವರೇ, ನನ್ನ ಎರಡನೇ ಮಾಮ ಇದನ್ನ ಹುಡ್ಕೋದಕ್ಕೆ ನನಗೊಂದು ಅದ್ಭುತವಾದ ಐಡಿಯಾ ಬಂದಿದೆ, ಹೇಳು ಅಂತೀರಾ? ಏನದು? ಅವನಿ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗದೇನೆ ನಾನು ಹೇಳ್ದಾಗ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಮೊದಲು ನಿನ್ ವಿಷಯ ಹೇಳಪ್ಪ. ಅಂಜನ ಹಾಕಿಸಿದ್ರೆ ನಿಮ್ ಮಗ ಯಾವ ದಿಕ್ಕಲ್ಲಿದ್ರೂ ತಕ್ಷಣ ಗೊತ್ತಾಗೋಗುತ್ತೆ. ಆ ಕೆಲಸ ಮಾಡೋಣವಾ? ಅಣ್ಣ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅನ್ನೋ ಹಾಗೆ ಅಂತ ಪ್ರಯತ್ನದಿಂದ ಏನೂ ಉಪಯೋಗ ಇಲ್ಲ ಅಣ್ಣ. ಹೇಳಕ್ಕಾಗಲ್ಲ ಲವಣ್ಯ, ಅಂಥ ಪ್ರಯತ್ನಗಳು ಫಲಿಸ್ಬೋದೇನೋ. ಅಂಥದ್ದು ನನ್ನ ದೃಷ್ಟಿನಲ್ಲಿ ಮೂಢನಂಬಿಕೆ ವಸಂತ ಅವರೇ. ನೀವು ನಂಬೋದೇನೋ, ಆದ್ರೆ ನಾನಂತೂ ಸತ್ಯವಾಗ್ಲೂ ನಂಬಲ್ಲ. ಅತ್ತೆ, ನಾವು ಹೋಗ್ಬರ್ತೀವತ್ತೆ. ಒಂದ್ ನಿಮಿಷ ಅವನಿ. ನಾಲ್ಕು ದಿನ ಮಾತ್ರ ಉಳಿದಿರೋದು. ಈ ನಾಲ್ಕು ದಿನದಲ್ಲಿ ನೀನ್ ಸಾಧಿಸ್ತೀಯ ಅನ್ನೋ ನಂಬಿಕೆ ನಮಗ್ ಬರ್ತಾ ಇಲ್ಲ. ಇದಕ್ಕೆ ನಿನ್ ಉತ್ತರ? ನಾನ್ ಸಾಧಿಸ್ಬೇಕು ಅಂತ ನೀವ್ ಬಯಸ್ತಾ ಇದ್ದೀರಾ ಅಥವಾ ಸಾಧಿಸ್ಬಾರ್ದು ಅಂತ ಬೇಡ್ಕೊಂತಿದ್ದೀರಾ? ಅದೇನ್ ಹಾಗೆ ಹೇಳ್ಬಿಟ್ಟೆ? ನಿಮ್ ವರ್ತನೆ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಅಂದ್ರೆ ನಾಳೆ ದಿನ ನೀನ್ ಅನ್ಕೊಳ್ಳೋದ್ ನಡೀಲಿಲ್ಲ ಅಂದ್ರೆ ನಿಮ್ಮಿಂದನೇ ಹೀಗಾಯ್ತು ಅಂತ ನಮ್ ಮೇಲೆ ಹಾಕ್ಬೋದು ಅಂತ ಮೊದ್ಲಿಂದನೇ ಪ್ಲಾನ್ ಮಾಡ್ತಿದ್ಯಾ? ನಿಮ್ಮಿಂದ ಆಗಲ್ಲ ಅಂದ್ರೆ ಹೇಳಿ. ನಿನ್ನಿಂದ ಆಗತ್ತಾ? ಅಂಜನ ಹಾಕಿಸ್ತೀನಿ. ಹಾಕ್ಸು ಬಾಬಾ. ಅಂಜನ ಹಾಕ್ಸ್ತೀಯೋ ಇನ್ನೇನ್ ಮಾಡ್ತೀಯೋ ಅದ್ ನಿನ್ನಿಷ್ಟ. ಯಾವ ರೀತಿಲಾದ್ರೂ ನಮ್ಮ ಅಣ್ಣ ನಮಗ್ ಸಿಕ್ಕ್ರೆ ಸಾಕು. ಅನವಶ್ಯಕವಾಗಿರೋ ವಾದಗಳು ಬೇಡ. ನೀನ್ ಹೇಳಿರೋ ಸಮಯಕ್ಕೆ ನನ್ನ ಮಗ ನನ್ನ ಕಣ್ಮುಂದೆ ಇರ್ಬೇಕು. ಇಲ್ಲ ಅಂದ್ರೆ ನಾವ್ ಅವತ್ತು ಅನ್ಕೊಂಡಿರೋ ಮಾತುಗಳನ್ನ ತಪ್ಪದೆ ನಡೆಸ್ತೀವಿ. ನೀನು ಶ್ರೀಕರ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾಗ್ ಬರುತ್ತೆ. ಆ ವಿಷಯನ ಕ್ಷಣ ಕ್ಷಣ ನೆನ್ಪಿಟ್ಕೊಂಡ್ರೆ ಚೆನ್ನಾಗಿರತ್ತೆ. ಕ್ಷಣ ಕ್ಷಣಕ್ಕೂ ಅಲ್ಲ, ಆ ವಿಷಯ ನಿದ್ದೆಯಲ್ಲಿ ಕೂಡ ನೆನಪಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾಲ್ಕು ದಿನದಲ್ಲಿ ನಮ್ ಮಗ ನಮ್ ಕಣ್ಮುಂದೆ ಇರ್ಬೇಕು ಅಷ್ಟೇ. ಒಂದಾದ್ಮೇಲೆ ಒಂದು ನಿಜ ಗೊತ್ತಾಗ್ತಾನೆ ಇದೆ. ನಾನ್ ಹೋಗ್ತಿರೋ ದಾರಿನಲ್ಲಿ ದಿನಕ್ಕೊಂದ್ ವಿಷಯ ಹೊರಗ್ ಬರ್ತಾ ಇದೆ. ಅದಕ್ಕೆ ಆ ನಂಬಿಕೆನಲ್ಲಿ ಹೇಳ್ತಾ ಇದ್ದೀನಿ, ಈ ನಾಲ್ಕು ದಿನದಲ್ಲಿ ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಅವನಿ ಪ್ರಯತ್ನಕ್ಕೆ ಯಾರೇ ಅಡ್ಡಿ ಮಾಡಿದ್ರು, ಎಷ್ಟೇ ಅವಾಂತರ ಕ್ರಿಯೇಟ್ ಮಾಡಿದ್ರು, ಅವನಿ ಮುಂದೆ ಹೋಗ್ತಾನೆ ಇರ್ತಾಳೆ, ವಿಜಯನ ಸಾಧಿಸ್ತಾನೆ ಇರ್ತಾಳೆ. ನಡಿ ಬಾವ. ನನಗಂತೂ ಇದೆಲ್ಲ ದೊಡ್ಡ ಟೈಮ್ ವೇಸ್ಟ್ ಪ್ರೋಸೆಸ್ ಅಂತ ಅನಿಸ್ತಾ ಇದೆ.
ಭಾವ. ರಾಜಿ ಅವ್ರು ಹೇಳಿದ್ದು ಈ ಏರಿಯಾನೇ ಆಗಿರೋದ್ರಿಂದ ಈ ಏರಿಯಾ ಪೂರ್ತಿ ಹುಡ್ಕೋಣ ಭಾವ. ಸೂರಮ್ಮ ನಮ್ಗೆ ಖಂಡಿತವಾಗ್ಲೂ ಸಿಗ್ತಾರೆ. ಸರಿ ಅವನಿ, ಬಾ. ಭಾವ, ಇವ್ರನ್ನ ಕೇಳ್ತೀನಿ. ಇಲ್ಲಿ ನೋಡಿ, ಈ ಏರಿಯಾದಲ್ಲಿ ಸೂರಮ್ಮ ಅನ್ನೋರು ವಯಸ್ಸಾಗಿರೋರು ಇದಾರಲ್ಲ, ಅವ್ರ ಮನೆ ಎಲ್ಲಿ ಅಂತ ನಿಮಗ್ ಗೊತ್ತಾ? ಈ ಏರಿಯಾಗ ನಾವು ಹೊಸದಾಗ್ ಬಂದಿದೀವ್ರಿ, ನಮಗ್ ಗೊತ್ತಿಲ್ಲ. ಸರಿ ಬಿಡಿ. ನರ್ಸ್ ರಾಜಿಯವರು ಸೂರಮ್ಮನ ಈ ಏರಿಯಾದಲ್ಲೇ ನೋಡ್ದೆ ಅಂತ ಹೇಳಿದ್ರೆ ಹೊರತು ಇದೇ ಏರಿಯಾದಲ್ಲಿ ಇರ್ತಾರೆ ಅಂತ ಹೇಗ್ ನಂಬೋದವನಿ? ಎರಡ್ ಮೂರ್ ಸಲ ಈ ಏರಿಯಾದಲ್ಲಿ ನೋಡಿದೀನಿ ಅಂದಾಗ ಈ ಏರಿಯಾದಲ್ಲೇ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿನ್ನೆ ಕೆಲವು ಒಂದಷ್ಟು ಬೀದಿ ತಿರುಗಿದ್ವಿ, ಇವತ್ ಇನ್ನೊಂದ್ ಕೆಲವು ಬೀದಿ ತಿರುಗೋಣ. ಬಾ 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 ಬಾ. ನಿನ್ನ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಮಧ್ಯದಲ್ಲಿ ಮತ್ತೊಂದು ಸಂತಾನ ಇದೆ ಅಂತ ಗೊತ್ತಾಯ್ತು. ಆ ಮಗು ಸತ್ತೋಗಿಲ್ಲ, ಬದುಕೇ ಇದೆ. ಅಮ್ಮ ಹೇಳಿ, ಸೂರಮ್ಮ ಅನ್ನೋರು ಇಲ್ಲೇ ಇರ್ತಾರಂತಲ್ಲ? ಕ್ಯಾಲೆಂಡರ್ ಅಲ್ಲಿ ಡೇಟ್ ಬದಲಾಗ್ತಿರೋ ಹಾಗೆ ಅವನಿಲ್ಲಿ ಇನ್ನಷ್ಟು ಹಠ ಜಾಸ್ತಿ ಆಗ್ತಿದೆ. ಕೊನೆ ಜಯ ಅವನಿದೆ ಆಗೋ ತರ ಇದೆ. ಹೌದು ನಿಹಾರಿಕಾ, ತುಂಬಾ ಸಂದರ್ಭಗಳಲ್ಲಿ ಅವನಿ ಪ್ರೂವ್ ಮಾಡ್ಕೊಂಡಿದ್ದಾಳೆ. ಈ ಸಲನೂ ಕೂಡ ಅವಳೇ ಗೋಲ್ ರೀಚ್ ಆಗ್ತಾಳೆ ಅಂತ ನನ್ಗೆ ಅನ್ಸ್ತಾ ಇದೆ. ಅವನಿ ಅಂದ್ಕೊಂಡಿರೋದನ್ನ ಸಾಧಿಸಿದ್ಲು ಅಂದ್ರೆ ನನಗ್ ನನ್ನ ತಮ್ಮ ಸಿಗ್ತಾನೆ ಅನ್ನೋ ಆನಂದ ಒಂದ್ ಕಡೆ, ಹಾಗ್ ನಡೀತು ಅಂದ್ರೆ ನಿನಗೆ ಶ್ರೀಕರ್ ಸಿಗಲ್ವೇನೋ ಅನ್ನೋ ನೋವು ಇನ್ನೊಂದ್ ಕಡೆ, ಕೊನೆ ಏನ್ ನಡೆಯುತ್ತೋ ಏನೋ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಶ್ರೀಕರ್ ಅವ್ರನ್ನ ಪಡ್ಕೋಬೇಕು ಅಷ್ಟೇ. ಹಾಗ್ ನಡೀಲಿಲ್ಲ ಅಂದ್ರೆ ಸಿಗೋನ್ ಜೊತೆ ನಿನ್ ಮದ್ವೆ ತಪ್ಪಲ್ಲ. ಮೊದ್ಲಿಂದಾನೇ ನಿನ್ ಮೆಂಟಲಿ ಪ್ರಿಪೇರ್ ಆಗೋದು ಒಳ್ಳೇದು. ಏನ್ ನಡೆದ್ರೆ ಏನ್ ನಿಹಾರಿಕಾ, ನೀನು ವೇದವತಿಯವರ ಸೊಸೆ ಅಂತ ಅನಿಸ್ಕೊಳ್ಳೋದು ಮುಖ್ಯ ಅಲ್ವಾ? ಇಲ್ಲ ಪೃಥ್ವಿರಾಜ್ ಅವ್ರೆ, ನಾನ್ ಪ್ರೀತಿಸಿದ್ದು ಶ್ರೀಕರ್ ಅವರನ್ನ. ನಾನ್ ಗಂಡ ಅಂತ ಊಹಿಸ್ಕೊಂಡಿದ್ದು ಶ್ರೀಕರ್ ಅವರನ್ನ. ಹಸೆಮಣಿ ಮೇಲೆ ಕೂತಿದ್ದು ಶ್ರೀಕರ್ ಅವ್ರ ಜೊತೆಗೆ. ಶ್ರೀಕರ್ ಅವ್ರನ್ನ ಗಂಡನಾಗಿ ಪಡೀಲಿಲ್ಲ ಅಂದ್ರೆ ನನ್ ಜನ್ಮಕ್ಕೆ ಅರ್ಥನೇ ಇರಲ್ಲ. ಮತ್ತೊಬ್ಬ ವ್ಯಕ್ತಿನ ನನ್ ಗಂಡನಾಗಿ ಒಪ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. ದೊಡ್ಡಮ್ಮ ಸೂಪರ್, ಇನ್ನೆರಡಾಕೋ. ಕಿಟ್ಟು, ಏನ್ ದೊಡ್ಡಪ್ಪ? ನಿನ್ನ ಪೊಲೀಸ್ನವರು ಆಚೆಗೆ ಬಿಡದೆ ಜೈಲಿಗೆ ಕಳಿಸ್ತಾರೆ ಅನ್ಕೊಂಡಿದ್ವಿ, ಹೇಗೋ ಹೊರಗಡೆ ಬಂದ್ಬಿಟ್ಟಿದ್ಯಲ್ಲಪ್ಪ.
ಒಂದ್ ಹುಡುಗಿಯಿಂದ ಸಿಕ್ಕಾಕೊಂಡೆ ದೊಡ್ಡಪ್ಪ. ಆ ಹುಡುಗಿ ನನಗ್ ಸಿಗ್ಬೇಕು, ಅವಳನ್ ಮರ್ಡರ್ ಮಾಡಿ ಜೈಲಿಗೆ ಹೋಗ್ತೀನಿ. ಅವನಿ, ರಾಜ್ಯವ್ರ ಮುಖಾಂತರ ನಮಗೆ ಸೂರಮ್ಮನ್ ಬಗ್ಗೆ ಗೊತ್ತಾಗಿರೋ ವಿಷಯನ ಅಮ್ಮ ಅಪ್ಪನಿಗೆ ಹೇಳೋದು ಬೆಟರ್ ಅನ್ನಿಸ್ತಾ ಇದೆ. ನಾವು ಮಾಡ್ತಿರೋ ಪ್ರಯತ್ನದ ಮೇಲೆ ಅಮ್ಮ ಅವರಿಗೆ ನಂಬಿಕೆ ಬರುತ್ತೆ. ಆ ವಿಷಯನ ಹೇಳ್ಬೇಕಾಗಿರೋ ಸಂದರ್ಭದಲ್ಲೇ ಹೇಳ್ಬೇಕು ಬಾವ, ಅಷ್ಟ್ರಲ್ಲಿ ನಾವು ಅವಸರ ಪಡಬಾರ್ದು. ಯಾವುದಕ್ಕಾದ್ರೂ ಸಮಯ ಬರಬೇಕು. ಇನ್ನೊಂದು ಬೀದಿಗೆ ಹೋಗೋಣ ಬಾ. ಇನ್ನು ಎರಡು ದಿನ ಅಷ್ಟೇ ಉಳಿದಿರೋದು. ಈ ಎರಡು ದಿನದಲ್ಲಿ ನೀನ್ ಏನ್ ಮಾಡೋಕ್ಕಾಗತ್ತೆ? ನಮಗ ಅಗತ್ಯ ಇದ್ದಾಗ ಕಾಲ ಆಮೆ ಹಾಗೆ ನಿಧಾನವಾಗಿ ಕಳೆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಮಗ ಅಗತ್ಯ ಇಲ್ದಾಗ ಮೊಲದ ತರ ಓಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಹೇಳೋದು ಅವನಿ, ಒಂದ್ ಹೆಜ್ಜೆ ಮುಂದೆ ಇಡ್ಬೇಕಾದ್ರೆ ತುಂಬಾ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂತ. ಕಾಣಿಸ್ತಿರೋ ಮಗ ಸಿಗ್ಲಿಲ್ಲ ಅಂದ್ರೆ ನೀವು ಬೇರೆ ಆಗೋದಕ್ಕೆ ಸಿದ್ಧವಾಗಿದ್ದೀರಾ? ನಾನ್ ಯಾವುದೇ ಪರಿಸ್ಥಿತಿನಲ್ಲೂ ಅವನಿನ ಬಿಡಲ್ಲ ಅದಕ್ಕೆ. ಆದ್ರೆ ನಾನೇನಾದ್ರೂ ಕೊಟ್ಟಿರೋ ಮಾತನ್ನ ನೆರವೇರಿಸ್ಲಿಲ್ಲ ಅಂದ್ರೆ ನಿನ್ನ ಬಿಡ್ಬೇಕಾಗಿರೋ ಪರಿಸ್ಥಿತಿನ ಎಲ್ಲರೂ ಕ್ರಿಯೇಟ್ ಮಾಡ್ತಾರ ಬಾವ. ಅವತ್ ನೀನು ತುಂಬಾ ಅವಸರ ಪಟ್ಟೆ ಅವನಿ, ಅದಕ್ಕೆ ನಮಗೆ ಇಷ್ಟೊಂದು ಕಷ್ಟಗಳು ಬಂದಿರೋದು. ಆದ್ರೂ ಯಾವತ್ತೂ ದೂರ ಆಗೋಗಿರೋ ಮಗನ ಬಗ್ಗೆ ನಿಮಗ್ ಯಾಕೆ? ನೀವು ಸಂತೋಷವಾಗಿರ್ಬೋದಲ್ಲ. ಬುದ್ಧಿ ಇಲ್ದಿರೋ ನಿರ್ಧಾರ, ಜ್ಞಾನ ಇಲ್ದಿರೋ ಶಪಥ ಮಾಡಿದ್ಯ ಅವನಿ. ಕೊನೆ ಕ್ಷಣದವರೆಗೂ ನಾನು ಹೋರಾಡ್ತಾನೆ ಇರ್ತೀನಿ. ಇನ್ ನಾವು ಹೊರಡ್ತೀವಕ್ಕ. ಏನಾದ್ರೂ ಕಚ್ಚಿದ್ಯಾ? ನನ್ನ ನಾ ಕುಟುಂಬದ ವಾರಸ್ತಾರ ಅಂತ ಒಪ್ಕೊಳ್ದೆ ಹೋದ್ರೆ ಆ ಮನೆ ಮುಂದೇನೋ ಟೆಂಟ್ ಹಾಕೊಂಡು ಇದೇ ತರ ಧರಣಿ ಮಾಡ್ತೀನಿ. ಪ್ರೆಸೆಂಟ್ ಮನೇಲಿರೋ ಸಿಚುವೇಶನ್ಗೆ ನಾವು ತುಂಬಾ ಸಫರ್ ಆಗ್ತಿದೀವಿ. ಈ ಸಮಯದಲ್ಲಿ ನೀವು ಹೀಗೆ ತೊಂದರೆ ಕೊಡ್ಬೇಡಿ. ಆ ತೊಂದರೆಯಿಂದ ಆಚೆ ಬರೋದಕ್ಕೆ ನನ್ನನ್ ಕರ್ಕೊಂಡು ಹೋಗಿ ಅಂತ ಹೇಳ್ತಿರೋದು? ನಾವಿಬ್ರು ಅವಳಿ ಜವಳಿ ಅಂತ ಹೇಳಿದ್ರು ಜನ ನಂಬಿಡ್ತಾರೆ. ನನ್ ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡಿ ನರಸಿಂಹ ಅವ್ರೆ. ಎರಡೇ ದಿನ ಅಲ್ವಾ ಟೈಮ್ ಇರೋದು ಬ್ರದರ್, ಅದಕ್ಕೆ ಹೇಳ್ತಾ ಇದೀನಿ. ನನ್ ಜೀವನದಲ್ಲಿ ಪ್ರತಿ ಅದ್ಭುತನೂ ಕೊನೆ ನಿಮಿಷದಲ್ಲೇ ನಡೆದಿದೆ ಬಾವ. ನಾನು ಅದನ್ನ ನಂಬ್ತಾ ಇದ್ದೀನಿ. ನನ್ನ ಸಂಕಲ್ಪದಲ್ಲಿ ಸ್ವಾರ್ಥ ಇಲ್ಲ, ಎಲ್ಲ ಒಳ್ಳೇದೇ ನಡೆಯುತ್ತೆ. ನಡಿ ಬಾವ. ಇವ್ರ್ಯಾಕ ಅರ್ಥ ಮಾಡ್ಕೋತಿಲ್ಲ ಸುಜಾತ? ನೀನಾದ್ರೂ ಇನ್ನೊಂದ್ಸರಿ ಯೋಚನೆ ಮಾಡು. ಇನ್ನೊಂದ್ಸಲ ಆ ಮಾತು ಹೇಳ್ದೆ ಅಂದ್ರೆ ನಿನ್ನ ಅವನಿ ಜೀವನ ಏನಾಗುತ್ತೋ ನನಗೊಂದೂ ಅರ್ಥ ಆಗ್ತಿಲ್ಲ. ಆ ವೇದವತಿ ಮಗ ಎಲ್ಲಿದ್ದಾನೋ ಏನೋ, ಎಲ್ಲ ಕರ್ಮ. ಕಿಟ್ಟು ಅಣ್ಣ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಹೊರಗಡೆ ಬರ್ಲಿವಲ್ಲ ಯಾಕೆ? ದೇವಸ್ಥಾನದಲ್ಲಿ ವಿಗ್ರಹ ಎತ್ತಕ್ಕೆ ಏನ್ ಪ್ಲಾನ್ ಮಾಡಿಲ್ಲ ತಾನೆ? ನೋಡೋಣ ಬಾ. ನಡಿ. ಅಣ್ಣ, ನಿನ್ ಬೇಡಿಕೆ ತೀರ್ಸಕ್ಕೆ ಆ ದೇವ್ರಿಂದನೂ ಆಗಲ್ಲಣ. ಕೆಟ್ಟ ಅನ್ಕೋಣ ದೇವ್ರು, ತುಂಬಾ ಕೆಟ್ಟ ಅನ್ಕೋಣ. ಅದೇನಣ್ಣ ಹಂಗನ್ಬಿಟ್ಟೆ? ಇನ್ ಏನ್ ಅನ್ಬೇಕು? ಕಾರ್ ಇರೋರಿಗೆ ಕಾರು, ಬಂಗ್ಲೆ ಇರೋರಿಗೆ ಬಂಗ್ಲೆ, ದುಡ್ಡಿರೋರಿಗೆ ದುಡ್ಡು, ಪದವಿ ಇರೋರಿಗೆ ಪದವಿ. ಯಾಕೆ ಇರೋರಿಗೆ ಪದೇ ಪದೇ ಕೊಡ್ದೇನೆ ಇಲ್ದೇ ಇರೋರಿಗೆ ಕೊಡ್ಬೋದಲ್ವಾ? ಕಷ್ಟ ಎಲ್ಲ ನಮ್ಮಂತವ್ರಿಗೆ, ದುಡ್ಗಿಟ್ಟೆಲ್ಲ ಆ ಶ್ರೀಮಂತರಿಗೆ. ಈ ದೇವ್ರು ಕೂಡ ಪಕ್ಷಪಾತ ಮಾಡಿದ್ರೆ ಹೇಗೋ? ಅಣ್ಣ, ಅದು ಪಕ್ಷಪಾತ ಅಲ್ಲ, ಪಕ್ಷಪಾತ. ಅದೇ ಕಣ, ಕಷ್ಟ ಸುಖನ ಎಲ್ರಿಗೂ ಒಂದೇ ತರ ಕೊಡ್ಬೇಕು. ಎಲ್ರೂ ಶ್ರೀಮಂತರಾಗೆ ಹುಟ್ಟಿಸ್ಬೇಕು, ಇಲ್ಲ ಬಡವ್ರನಾಗೆ ಹುಟ್ಟಿಸ್ಬೇಕು. ಈ ದೇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೇಗೋ? ಏನಾದ್ರು ಅಂದ್ರೆ ಪೂರ್ವ ಜನ್ಮದ ಪಾಪ ಪುಣ್ಯನೇ ಈ ಜನ್ಮನ ಡಿಸೈಡ್ ಮಾಡುತ್ತೆ ಅಂತಾರೆ. ಏನೋ ಡಿಸೈಡ್ ಮಾಡೋದು?
ಅಲ್ಲ, ನಮಗೆ ಪೂರ್ವಜನದ ಬಗ್ಗೆ ನಮಗೇನಾದ್ರೂ ಗೊತ್ತಾ? ಮುಂದಿನ ಜನ್ಮದ ಬಗ್ಗೆ ಆದರೂ ಏನಾದರೂ ಗೊತ್ತಾ? ಆ ಜನ್ಮದಲ್ಲಿ ಪಾಪ ಮಾಡಿದ್ವಿ ಅನ್ನೋ ಕ್ಲಾರಿಟಿ ನಮಗಿಲ್ಲ, ಮುಂದಿನ ಜನ್ಮದಲ್ಲಿ ಪುಣ್ಯ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಕೂಡ ನಮಗಿಲ್ಲ. ಎಲ್ಲಾದ್ರಲ್ಲೂ ಕನ್ಫ್ಯೂಷನ್ ಇದೆ ಕಣೋ. ಏನಣ್ಣ, ಇವತ್ತು ನೀನು ಎಣ್ಣೆ ಹೊಡಿದೇನೆ ವೇದಾಂತ ಎಲ್ಲ ಮಾತಾಡ್ತಿದ್ಯಾ? ಫ್ರಸ್ಟ್ರೇಷನ್ ಕಣೋ, ಫ್ರಸ್ಟ್ರೇಷನ್. ಅಣ್ಣ, ನಿಮ್ಗೆ ಅದು ಕಡಿಮೆ ಆಗಬೇಕು ಅಂದರೆ ತಕ್ಷಣ ಅತ್ತಿಗೆ ಫೋಟೋ ನೋಡೋಣ. ಎರಡು ಮೂರು ಸಲ ಮಿಂಚಿನ ಹಾಗೆ ಬಂದು ಮಾಯ ಹಾಕೋದ್ಲು. ಹುಡುಗಿ ನೋಡ್ತಿದ್ರೆ ಕೋಟ್ಯಾಧಿಪತಿ ಹಾಗೆ ಕಾಣಿಸ್ತಾ ಇದ್ದಾಳೆ. ನಾನು ಕೂಡ ಕೋಟ್ಯಾಧಿಪತಿ ಆಗ್ಬೇಕು. ಯಾವತ್ತೋ ಒಂದಿನ ಈ ಹುಡುಗಿ ಸಿಗ್ತಾಳೆ ಅನ್ನೋ ಆಸೆಯಿಂದನೇ ಬದ್ಕೊಂಡಿದ್ದೀನಿ. ಹೇಗಾದ್ರೂ ಈ ಹುಡುಗಿನ ಹುಡುಕ್ಬೇಕು, ಕಟ್ಕೋಬೇಕು. ಒಂದೊಂದು ದಿನಾನು ಕಳಿತಿರೋ ಹಾಗೆ ನಿನ್ನ ಫೀಲಿಂಗ್ ಏನು ನಿಹಾರಿಕಾ? ಏನಿದೆ, ನಾನು ವಿಜಯಕ್ಕೆ ಹತ್ರದಲ್ಲಿ, ಅವನಿ ಸೋಲಿಗೆ ಹತ್ರದಲ್ಲಿರೋ ಹಾಗಿದೆ. ಸಿಸ್ಟರ್. ಏನಣ್ಣ, ಇಬ್ಬರನ್ನು ನೋಡ್ತಿದ್ರೆ ನನಗೊಂದು ಗಾದೆ ನೆನಪಿಗೆ ಬರ್ತಿದೆ, ಹೇಳು ಅಂತೀಯ? ಮನ್ಸಲ್ಲಿ ಬಚ್ಚಿಟ್ಕೊಂಡಿದ್ದೆಲ್ಲ ಯಾಕೆ ಹೇಳು. ನೂರು ರೂಪಾಯಿ ಕೋಳಿಗೆ 200 ರೂಪಾಯಿ ಮಸಾಲ ಅಂದ್ರೆ ಏನು ಗೊತ್ತಾ? ಗೊತ್ತು ಅಣ್ಣ, ಒಂದು ಕೋಳಿಗೆ 3/4 ಭಾಗ ಮಸಾಲ ಅಂದ ಹಾಗೆ ಅಲ್ವಾ? ನೀನ್ ತುಂಬಾ ಶಾರ್ಪ್ ಸಿಸ್ಟರ್. ಈಗ ಆ ಗಾದೆ ಯಾಕೆ ಹೇಳಿದ್ದು? ಗಾದೆ ಹೇಳೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಲ್ವಾ ವಸಂತ ಅವರೇ? ಅಷ್ಟು ಮಾತ್ರ ಹೇಳಕ್ಕಾಗ್ಲಿಲ್ವಾ? ಅವನಿ ಪ್ರಯತ್ನಗಳು ಕೂಡ ಹಾಗೆ ಇದೆ ಅಂತ ಸಾರಾಂಶ. ಓ, ಅದ ಈಗ ಅರ್ಥ ಆಯ್ತು. ಬುದ್ಧಿ ಇದೆಯಕ್ಕ ನಿನಗೆ? ಏನೋ ಹಾಗೆ ಹೇಳ್ತಿದ್ಯಾ? ಅಯ್ಯೋ, ನಿಮ್ಮ ಅಕ್ಕನಿಗೆ ಅಂತ ಮಾತು ಹೇಳ್ತೀಯಾ? ಅಕ್ಕನಿಗೆ ಮಾತ್ರ ಅಲ್ಲ, ನಿನಗೆ ಅದಕ್ಕೆ ಯಾರಿಗೂ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಹಾಗೆ ಹೇಳ್ತಿದ್ಯಾ ಶ್ರೀಕರ್? ನಿಹಾರಿಕಾ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಗೊತ್ತು. ನಿಹಾರಿಕಾ ಎಂಥ ಕೆಟ್ಟ ಆಲೋಚನೆ ಮಾಡ್ತಾ ನಮ್ಮ ಮನೇಲಿ ವಿಷ ಸರ್ಪದ ಹಾಗೆ ತಿರುಗಾಡ್ತಿರೋದು ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನೀವು ನಿಹಾರಿಕಾಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇರೋ ತಮ್ಮ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆ ನಿನಗಿಲ್ಲ. ಮನೆ ಸೊಸೆಯಾಗಿ ನಿನಗಾಗ್ಲಿ, ಮನೆ ಅಳಿಯನಾಗಿರೋ ನಿನಗಾಗ್ಲಿ ಸ್ವಲ್ಪ ಕೂಡ ನೋವಿಲ್ಲ. ಮನೆ ಸದಸ್ಯರ ಜೊತೆಗಿರೋದು ಬಿಟ್ಟು ಹೊರಗಿನವಳಿಗೆ, ಅದರಲ್ಲೂ ಕುತಂತ್ರ ಮಾಡೋ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೆಣ್ಣು ಶಕುನಿ ಹಾಗೆ ನಿಹಾರಿಕ ಕುತಂತ್ರ ಮಾಡ್ತಾ ಇದ್ರೆ ನೀವೆಲ್ಲ ಸರಿ ಅಂತಿದ್ದೀರಾ? ನಾಚಿಕೆ ಆಗೋದಿಲ್ವಾ ನಿಮಗೆ? ಯಾವಾಗ ನೋಡಿದ್ರು ನಿಮಗೆ ಅವನ ಮೇಲೆ ದ್ವೇಷನೇ ಹೊರತು ಕುಟುಂಬದ ಮೇಲೆ ಜವಾಬ್ದಾರಿನೇ ಇಲ್ಲ. ನನಗೆ ತುಂಬಾ ತುಂಬಾ ಬೇಜಾರಾಗ್ತಿದೆ. ವೇದವತಿಯವರೇ, ವೇದವತಿಯವರೇ, ಬೇಗ ಬನ್ನಿ. ಏನ್ರಿ, ಲಾಯರ್ ಜೊತೆ ಬಂದಿದ್ದೀರಾ? ಆಸ್ತಿನ ನಿಹಾರಿಕಾ ಹೆಸರಿಗೆ ಬರೆಸ್ಬೇಕು ಅನ್ಕೊಂಡಾಗ ನಮ್ಮತ್ತೆ ಲಾಯರ್ನ ಕರ್ಸಿದ್ರು. ಈಗ ಅವನಿ ಮತ್ತೆ ನಿಹಾರಿಕಾ ಮಧ್ಯ ದೊಡ್ಡ ಚಾಲೆಂಜ್ ನಡಿಬೇಕಾದ್ರೆ ನೀವು ಲಾಯರ್ನ ಜೊತೆ ಕರ್ಕೊಂಡ್ ಬಂದಿದ್ದೀರಾ, ಏನ್ ವಿಷಯ? ವೇದವತಿಯವರು, ಪ್ರಸಾದರಾವ್ ಅವರು ಬರ್ಲಿ, ವಿಷಯನ ವಿವರವಾಗಿ ಹೇಳ್ತೀವಿ.